नमस्कार वीक्षकरे 30 मिनिट्स 30 न्यूज विशेष बुलेटिन के स्वागत नानु सौम्य मळळि इवत्तिन प्रमुख विद्यमान सोण हुब्बळ्ळि नगर निन्ने रात्रि अक्षरशः रणांगणवागित्तु एल्लि नोडिद्रु कल्लु तूराट होडदाट किच्चिन ज्वाले व्यापिसित्तु किडिगेडिय प्रचोदित वीडियो सामाजिक जालतानदल्लि वैरल आगिद्रिंद रात्रि रमजान प्रार्थने मुगिद नंतर पोलीस ठाणे एदुरु जन जमावणेगोंडिद्रु रात्रि 10:30 एकाएकी कल्लु तूराट आरंभिसिद्दारे मोदलु पोलीस वाहनगळन्नु टार्गेट माडिद दुष्कर्मिगळु नंतर मंदिर मत्तु संजीवनी आस्पत्रे मेलू कल्लु तूरिद्दारे गुंपु चदुरिसलु पोलीसरु लाठी चार्ज माडिद्दारे रात्रि 11 गंटे टियर ग्यास सह उपयोगिसिद्दारे रस्ते मेल होगुवर मेले रस्ते पक्कदल्लि निल्लिसिद वाहन मेले कल्लु तूरिद्दारे रात्रिडी नगरदल्लि बिगुविन वातावरण उंटागित्तु नगरदाद्यंत निषेधाज्ञे जारीगोळिसिद नंतर परिस्थिति कोंच तिळिगोंडिदे ಇದೀಗ ಪೊಲೀಸರು ಹುಬ್ಬಳ್ಳಿ ನಗರದಲ್ಲಿ ಪಥಸಂಚಲನ ಮಾಡುತ್ತಿದ್ದಾರೆ ಶಾಂತಿ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ನಿನ್ನೆ ರಾತ್ರಿ ನಡೆದ ಹಳೆ ಹುಬ್ಬಳ್ಳಿ ಗಲಾಟೆ ವಿಚಾರ ಸಂಬಂಧ ಹುಬ್ಬಳ್ಳಿ ಪೊಲೀಸರು 100ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ನಿನ್ನೆ ರಾತ್ರಿಯಿಂದಲೇ ಪೊಲೀಸರಿಂದ ಕಾರ್ಯಾಚರಣೆ ಆರಂಭ ಆಗಿದೆ ಪುಂಡರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಹನಗಳನ್ನು ಜಖಂ ಮಾಡಿದ್ದಾರೆ ಗಲಭೆ ವಿಡಿಯೋ ಸಾಕ್ಷ್ಯದ ಮೇಲೆ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಈಗಾಗಲೇ ಒಟ್ಟು 8 ಪ್ರಕರಣ ದಾಖಲಾಗಿದೆ ಕಳೆದ ರಾತ್ರಿ ನಡೆದ ಗಲಭೆಯಲ್ಲಿ ಅಮಾಯಕರ ಬಂಧನ ಆರೋಪಿಸಿ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮಾ ನಡೆದಿದೆ ಪೊಲೀಸ್ ಠಾಣೆ ಬಳಿ ಬೆಳಗ್ಗಿನಿಂದ ತಮ್ಮ ಮಕ್ಕಳಿಗಾಗಿ ಪೋಷಕರು ಕಾದು ಕೂತಿದ್ದಾರೆ ಬೇರೆ ಕೆಲಸಕ್ಕೆಂದು ಬಂದವರನ್ನ ಹಿಡಿದು ತರಲಾಗಿದೆ ನಮ್ಮ ಮಕ್ಕಳು ಚಿಕ್ಕವರು ಗಲಾಟೆ ಇತ್ಯಾದಿ ಮಾಡುವಂತ ವಯಸ್ಸಿನಲ್ಲ ಅವರದಲ್ಲ ಆದರೂ ಅಮಾಯಕರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ ಅಮಾಯಕ ಮಕ್ಕಳನ್ನ ಬಿಟ್ಟುಕೊಳ್ಳಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ನಿಜವಾದ ತಪ್ಪಿತಸ್ಥರನ್ನ ಮಾತ್ರ ವಶಕ್ಕೆ ಪಡೆಯಿರಿ ಅಂತ ಒತ್ತಾಯ ಮಾಡುತ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ಗಲಭೆ ಸೃಷ್ಟಿಸಿದ ಪ್ರಕರಣ ಸಂಬಂಧ ಐಎಎಂಐಎಂ ಮುಖಂಡನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸದಸ್ಯ ಹುಸೇನ್ ಬಿ ಪತಿಯಾಗಿರೋ ಎಐಎಂಐಎಂ ಮುಖಂಡ ಇರ್ಫಾನ್ 40 ವಾರ್ಡ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಹುಬ್ಬಳ್ಳಿಯಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಗಲಭೆ ಬಗ್ಗೆ ಪ್ರತಿಕ್ರಿಯಿಸಿದ್ದು ರಾತ್ರಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರು ಕಿಡಿಗೇಡಿಗಳ ಬಂಧನ ಆಗಿದೆ ಅಂತ ಹೇಳಿದ್ದಾರೆ ಪಕ್ಕದ ಜಿಲ್ಲೆಯಿಂದ ಪೊಲೀಸ್ ತರಿಸಿದ್ದೇವೆ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಿದೆ ಸಿಸಿಟಿವಿ ನೋಡಿ ಕ್ರಮ ಕೈಗೊಳ್ಳುತ್ತೇವೆ ವಶಕ್ಕೆ ಪಡೆದವರ ವಿಚಾರಣೆ ನಡೆಯತಾ ಇದೆ ಅಂತ ಹೇಳಿದ್ದಾರೆ ಸ್ವಲ್ಪ ಪೊಲೀಸ್ ಸ್ಟೇಷನ್ ಮೇಲೆ ಸ್ಟೋಲ್ ಫೆಲ್ಟಿಂಗ್ ಆಗಿತ್ತು ಅದರಲ್ಲಿ ಈಗಾಗಲೇ 40 ಕ್ಕಿಂತ ಹೆಚ್ಚು ಯಾರು ಇದರಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗಿ ಅವರಿಗೆ ಈಗ ನಾವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಆಮೇಲೆ ಈಗಾಗಲೇ ನಾವು ಎಲ್ಲ ನೇಬರಿಂಗ್ ಡಿಸ್ಟ್ರಿಕ್ಟ್ ಇಂದಾನು ಅಡಿಷನಲ್ ಪೊಲೀಸ್ ಫೋರ್ಸ್ ಬಂದಿದೆ ಸೋ ಸಾಕಷ್ಟು ಪೊಲೀಸ್ ಫೋರ್ಸ್ ನಮ್ಮತ್ರ ಇದೆ ನಾವು ಎಲ್ಲ ಕಡೆ ಎಲ್ಲ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ನಾವು ರೂಟ್ ಮಾರ್ಚ್ ಮಾಡ್ತಾ ಇದ್ದೇವೆ ಸೋ ಸಾಕಷ್ಟು ಈಗ ಬಿಗಿ ಪೊಲೀಸ್ ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರನ್ನ ಕಾಂಗ್ರೆಸ್ ನಿಯೋಗ ಭೇಟಿ ಮಾಡಿದೆ ಶಾಸಕ ಪ್ರಸಾದ್ ಅಬ್ಬಯ್ಯ ಮಾಜಿ ಸಚಿವ ಎಎಂ ಹಿಂಡಸಗೇರಿ ಅಂಜುಮಾನ್ ಸಂಸ್ಥೆ ಅಧ್ಯಕ್ಷ ಯೂಸುಫ್ ಸವಣೂರ ಮತ್ತಿತರರು ಭೇಟಿ ಮಾಡಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹಾಗೂ ಪೊಲೀಸ್ ಆಯುಕ್ತ ಲಾಭು ರಾಮ್ಗೆ ಹುಬ್ಬಳ್ಳಿಯಲ್ಲಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ ಯಾವುದೇ ಜಾತಿ ಮತ್ತು ಧರ್ಮದವರಲ್ಲಿ ಅವರನ್ನ ಬಂಧಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಗಲಭೆಗೆ ಷಡ್ಯಂತ್ರ ರೂಪಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಅಮಾಯಕರನ್ನ ಬಲಿಪಶು ಮಾಡದಿರುವಂತೆ ಮನವಿ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆಗೆ ಹಿಂದೂಪರ ಸಂಘಟನೆಗಳು ತೀವ್ರ ಖಂಡನೆ ವ್ಯಕ್ತಪಡಿಸುತ್ತಾ ಇವೆ ಬಿಎಚ್‌ಪಿ ನೇತೃತ್ವದಲ್ಲಿ ಪೊಲೀಸ್ ಆಯುಕ್ತರನ್ನ ಭೇಟಿಯಾದ ಹಿಂದೂಪರ ಸಂಘಟನೆ ಮುಖಂಡರ ನಿಯೋಗ ಹಿಂದೂಗಳನ್ನ ಹೆದರಿಸಲು ಮಾಡಿರೋ ಪ್ರಯತ್ನ ಇದಾಗಿದೆ ಏನೇ ಬಂದರೂ ನಾವು ಧೈರ್ಯದಿಂದ ಎದುರಿಸುತ್ತೇವೆ ಒಂದು ಸಮುದಾಯದ ಆಸ್ತಿ ಪಾಸ್ತಿಗಳ ಮೇಲೆ ದಾಳಿ ಮಾಡಲಾಗಿದೆ ಆಂಜನೇಯ ದೇವಸ್ಥಾನದ ಮೇಲೂ ದಾಳಿ ಮಾಡಲಾಗಿದೆ ದೇವಸ್ಥಾನಗಳಿಗೆ ಹಾನಿಯನ್ನ ಆದಂತ ಹಾನಿಯನ್ನ ತುಂಬಿಕೊಡಬೇಕು ನಾವು ಯಾವುದೇ ಕಾರಣಕ್ಕೂ ತಾಲಿಬಾನ್ ಸಂಸ್ಕೃತಿಗೆ ಅವಕಾಶ ಕೊಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಳೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಪ್ರಕರಣ ಸಂಬಂಧ ಕಿಡಿಗೇಡಿಗಳು ಗಲಭೆಯಲ್ಲಿ
ದಿಡ್ಡಿ ಹನುಮಂತ ದೇವಸ್ಥಾನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಇದಕ್ಕೆ ಬೇಸರಗೊಂಡಿದ್ದ ದಿಡ್ಡಿ ಹನುಮಂತ ದೇವಸ್ಥಾನದಲ್ಲಿ ಕಮಿಟಿ ಸದಸ್ಯರು ಹಳೆ ಹುಬ್ಬಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ. ದೇವಸ್ಥಾನದ ಆವರಣದ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸಮೇತ ದೂರು ಕೊಟ್ಟಿದ್ದಾರೆ. ಈ ರೀತಿ ಘಟನೆ ಪುನರಾವರ್ತನೆ ಆಗದಂತೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ್ದು, ನಿನ್ನೆ ರಾತ್ರಿ ನಡೆದ ಘಟನೆಯ ಭೀಕರತೆಯನ್ನ ಪತ್ರದಲ್ಲಿ ಕಮಿಟಿ ಸದಸ್ಯರು ಬಿಚ್ಚಿಟ್ಟಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿನ ಗಲಭೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಗಲಭೆ ಮಾಡಿದ ಸಂಘಟನೆಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನೀವು ಕಾನೂನು ಕೈಗೆತ್ತಿಕೊಳ್ಳುವ ಸಾಹಸ ಮಾಡಬೇಡಿ, ಸರ್ಕಾರ ಇದನ್ನ ಸಹಿಸೋದಿಲ್ಲ. ಮತ್ತೆ ಈ ಘಟನೆಗೆ ಬೇರೆ ಬೇರೆ ಬಣ್ಣ ಕೊಡುವ ಅವಶ್ಯಕತೆ ಇಲ್ಲ. ಸರ್ಕಾರ ಈ ಘಟನೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ. ಯಾರೇ ಕಾನೂನು ಕೈ ತಗೊಂಡಿದ್ರು ನಮ್ಮ ಪೊಲೀಸರು ಕ್ರಮ ಕೈಗೊಳ್ಳಲು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ. ಪೊಲೀಸರು ಒಂದು ವಾಟ್ಸಪ್ ಪೋಸ್ಟಿಂಗ್ ಅನ್ನು ಮೇಲೆ ಕ್ರಮ ತೆಗೆದುಕೊಂಡು ಅರೆಸ್ಟ್ ಮಾಡಿ ಎಲ್ಲ ಕ್ರಮ ತೆಗೆದುಕೊಂಡರೂ ಕೂಡ ಪ್ರಚೋದನಕಾರಿಯಾಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದು ಗಲಾಟೆ ಮಾಡಿ ಪೊಲೀಸರಿಗೂ ಕೂಡ ಏಟು ಬೀಳುವ ರೀತಿಯಲ್ಲಿ ಮತ್ತು ಅದನಂತರ ಹಳೆ ಹುಬ್ಬಳ್ಳಿಯ ವಿವಿಧ ಭಾಗದಲ್ಲಿ ಕಲ್ಲು ತೂರಾಟ ಮಾಡಿರುವಂಥದ್ದು ಅಕ್ಷಮ ಅಪರಾಧ. ಈಗಾಗಲೇ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, ಯಾರೇ ಕಾನೂನನ್ನು ಕೈ ತೆಗೆದುಕೊಂಡ್ರೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಲು ನಮ್ಮ ಪೊಲೀಸರು ಹಿಂದೆ ಮುಂದೆ ನೋಡೋದಿಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಯ ವಾಯುವ್ಯ ಭಾಗದ ಜಹಾಂಗೀರ್ಪುರಿ ಪ್ರದೇಶದಲ್ಲಿ ಹನುಮ ಜಯಂತಿಯ ಮೆರವಣಿಗೆ ಮೇಲೆ ನಡೆದ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ 14 ಜನರನ್ನ ಬಂಧಿಸಲಾಗಿದೆ. ಐಪಿಸಿ ಸೆಕ್ಷನ್ 307, 120 ಬಿ, 147 ಮತ್ತು ಇತರ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ 8 ಜನ ಪೊಲೀಸರು ಸೇರಿದಂತೆ 9 ಜನರು ಗಾಯಗೊಂಡಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ.